ಪೆಸ್ಟಿಸೈಡ್ ಯೂರಿಯಾ ಎಲ್ಲ ಯೂಸ್ ಮಾಡ್ತೀವಲ್ಲ, ಅದರಿಂದ ನಮ್ಮ ಭೂಮಿಯ ಗುಣಧರ್ಮ ಸತ್ತೋಗ್ತದೆ. ಒಂದು ಮೂರು ನಾಲ್ಕು ಐದು ವರ್ಷದ ಅಷ್ಟೇ ಕೆಪಾಸಿಟಿ, ಆಮೇಲೆ ಬೆಳೆಯಂಗಿಲ್ಲ ಅದು. ಈ ತರವಾಗಿ ಒಂದು ಸುವ್ಯವಸ್ಥಿತ ಒಂದು ಪಿತೂರಿ ಅನ್ಬೋದು ನಾವು. ಇದನ್ನು ಪುಕ್ಕಟೆ ಕೊಡುವಂಥದ್ದು, ಪುಕ್ಕಟೆ ಕೊಟ್ಟ ಮೇಲೆ ಹಸಿವು ಮುಕ್ತ ಅಂತಾರೆ. ಹಸಿವು ಮುಕ್ತ ಅಲ್ಲ, ನೀ ದುಡಿಬೇಡ ಅಂತ ಹಂಗೆ ಹೇಳಿದಾಗೆ ದುಡಿಬೇಡ ಮನೆಯಲ್ಲಿ ಕೂಡ್ರು. ಅವಾಗ ರೈತರಿಗೆ ಏನಾಗಬೇಕು ಹೇಳಿ? ಎರಡು ರೂಪಾಯಿ ಸರ್ ನಮ್ಗೆ ಬಂದ್ರೆ ಹೊಳಿ ಮೈ ಏಕಾಗತ್ತೆ ರೀ, ನಿಮ್ಮ ಸಿದ್ದರಾಮಯ್ಯ ಬಂದ್ರೆ ಎಲ್ಲ ಬರಗಾಲ ಬರ್ತದೆ. ಈಗ ರೈತರು ಎಲ್ಲ ಎಪಿಎಂಸಿಗೆಲ್ಲ ತೊಗೊಂಡು ಮಾಲ್ ತೊಗೊಂಡಿದ್ದಾರೆ, ಅವರು ಇಲ್ಲ ಇಲ್ಲಿ ಬಂದರು ನಾವು ಇಲ್ಲೇನು ಮಾರಿ ಹೋಗ್ತೀವಲ್ಲ, ಅದರಿಂದ ಲಾಭ ಆಗ್ತಾ ಇಲ್ಲ, ನಷ್ಟನ ಆಗ್ತಾ ಇದೆ ಅಂತ. ಏನು ಕೊರತೆ ಸರ್, ಸಮಸ್ಯೆ ಏನಿದೆ? ಮುಖ್ಯವಾಗಿ ಹೇಳಬೇಕಾದ್ರೆ ಈ ಸೀಡ್ಸ್ ಡಿಸ್ಟ್ರಿಬ್ಯೂಷನ್ ಆಗ್ತದಲ್ಲ, ಅದು ಮೇನ್ ಮಿಸ್ಟೇಕ್. ಸೀಡ್ಸ್ ಡಿಸ್ಟ್ರಿಬ್ಯೂಷನ್ ಮೇಲೆ ನಮ್ಮ ಸರ್ಕಾರ ಆಗಲಿ ಅಥವಾ ಇನ್ನಿತರ ಅಡ್ಮಿನಿಸ್ಟ್ರೇಷನ್ ಏನು ಪವರ್ ಇದೆಯಲ್ಲ ನಮ್ಮ ಅಧಿಕಾರಿಗಳಾಗಲಿ, ಅದರ ಮೇಲೆ ಕೇಂದ್ರೀಕರಿಸಿಲ್ಲ. ಯಾವ ಸೀಡ್ಸನ್ನು ನಾವು ಕೊಡಬೇಕು, ಎಂಥ ಸೀಡ್ಸ್ ಕೊಟ್ಟರೆ ರೈತರಿಗೆ ಲಾಭ ಆಗ್ತದೆ, ಇದರಲ್ಲಿ ರೆಗ್ಯುಲೇಷನ್ ಇಲ್ಲ ಗೌರ್ಮೆಂಟ್. ಇದು ಸರಿಯಲ್ಲ. ಯಾವಾಗಲೂ ಬೀಜದ ಮೇಲೆ ನಾವು ಸರಿಯಾದ ಬೀಜ ಪೂರೈಕೆ ಆಗಬೇಕು ಅನ್ನುವಂಥದ್ದು ಒಂದು ವ್ಯವಸ್ಥಿತವಾಗಿ ಮುಂದೆ ಬರೆದರೆ ಮಾತ್ರ ರೈತರಿಗೆ ಲಾಭ ಆಗೋದು ಸಾಧ್ಯತೆ ಇದೆ. ಯಾವ್ದಾರ ಬೀಜ ಕೊಟ್ಟಿವಿ ನಾವು ಅದು ಬೆಳಿತೀವಂತ ಅವ್ರು ಹಾಕ್ತಾರೆ, ರೈತ ನಿರೀಕ್ಷರಿ ಅವ್ರಿಗೇನು ಕೊಡ್ತಾಂಗಿಲ್ಲ. ಬೀಜ ಡಿಸ್ಟ್ರಿಬ್ಯೂಟ್ರ್ ಏನು ಹೇಳ್ತಾರೆ, ಇದನ್ನು ಒಳ್ಳೇದೈತಿ ಹಾಕ್ರಿ ಅಂತ ಹೇಳ್ಬಿಡ್ತಾರೆ, ಅವ್ರ ಪಾಪ ಎಲ್ಲ ಬೀಜ ಬಿತ್ತುಬಿಡ್ತಾರೆ. ಅದು ರಿಸಲ್ಟ್ ಬರೆದು ಅದು ಬಂದ ಮೇಲೆ ಗೊತ್ತಾಗ್ತದೆ. ಆಮೇಲೆ ನಾವು ವ್ಯಾಪಾರಸ್ಥರೆಲ್ಲ ಮಾರ್ಕೆಟಿಗೆ ಬಂದ ಮೇಲೆ ಹೇಳ್ತೀವಿ ಇದು ಬೀಜ ಸರಿ ಇಲ್ಲ, ಇದು ಕ್ವಾಲಿಟಿ ಸರಿ ಇಲ್ಲ ಅಂತ ನಾವು ಬರೀ ಅಂದ್ಕೊಂತೀವಿ. ಪಾಪ ಅನ್ಯಾಯ ಆಗೋದು ಅಲ್ಟಿಮೇಟ್ ರೈತರಿಗೆ. ಅದಕ್ಕೆ ಕಾಣೆಂದರೆ ಇದು ಏನು ಮಲ್ಟಿನ್ಯಾಷನಲ್ದಿಂದ ಬೀಜ ಉತ್ಪಾದನೆ ಮಾಡಿ ಅವ್ರು ಎಂಟರ್ಟೈನ್ ಮಾಡೋದಕ್ಕೆ ಇದು ನಮ್ಮ ಲೋಕಲ್ ಇದಕ್ಕೆ ತೊಂದರೆ ಕೊಡ್ತಾ ಇದೆ. ಇದು ನೋಡಿರಿ, ಸಾವಯವದಲ್ಲಿ ನಾವು ಬರಬೇಕು ಅಂತೀವಿ. ಸಾವಯವದಲ್ಲಿ ಬರಬೇಕಾದ್ರೆ ಪೆಸ್ಟಿಸೈಡ್ ಯೂರಿಯಾ ಎಲ್ಲ ನಾವು ಯೂಸ್ ಮಾಡ್ತೀವಲ್ಲ, ಅದರಿಂದ ನಮ್ಮ ಭೂಮಿಯ ಗುಣಧರ್ಮ ಸತ್ತೋಗ್ತದೆ. ಒಂದು ಮೂರು ನಾಲ್ಕು ಐದು ವರ್ಷದ ಅಷ್ಟೇ ಕೆಪಾಸಿಟಿ, ಆಮೇಲೆ ಬೆಳೆಯಂಗಿಲ್ಲ ಅದು. ಈ ತರವಾಗಿ ಒಂದು ಸುವ್ಯವಸ್ಥಿತ ಒಂದು ಪಿತೂರಿ ಅನ್ಬೋದು ನಾವು. ಇದನ್ನು ರೈತರಿಗೆ ಸರಿಯಾದ ನಾವು ಮಾಹಿತಿ ಕೊಡಬೇಕು, ಬೀಜನೂ ಕೊಡಬೇಕು, ಅದರ ಬಗ್ಗೆ ರೆವಲ್ಯೂಷನ್ ಆಗಬೇಕು. ಅಂದಾಗ ಮಾತ್ರ ರೈತರು ಉಳಿದರಲ್ಲಿ ಏನೂ ಸಂಶಯವಿಲ್ಲ. ನಿಗದಿತ ಬೆಲೆ ಇದೆ, ಅದರಲ್ಲಿ ಏನಾಗಿದೆ, ಗುಣಮಟ್ಟ ಹಾಕ್ತಾರೆ ಇವರು. ಗುಣಮಟ್ಟ ಹಾಕಿದ ಮೇಲೆ ರೈತರಿಗೆ ಅದು ಸರಿಯಾದ ದರ ಸಿಗೋದು ಕಷ್ಟ ಆಗ್ತದೆ. ಇದು ಫಾರ್ ಎಕ್ಸಾಂಪಲ್ ಕಾಟನ್ ತೂರಿ, ಫಾರ್ ಎಕ್ಸಾಂಪಲ್ ಹೆಸರುಕಾಳು ತೂರಿ, ಅದರಲ್ಲಿ ಕ್ವಾಲಿಟಿ ಕೇಳ್ತಾರೆ ಇವರು. ಫಾರ್ ಎಕ್ಸಾಂಪಲ್ ಕಡಲೆಕಾಳು ಕೇಳ್ರಿ, ಅಲ್ಲ ರೈತ ಬೆಳಿಬೇಕಾದ್ರೆ ರೈತ ಬೆಳೆಯುವಾಗ ಅದರದ್ದು ಸಪ್ರೇಷನ್ ಕ್ವಾಲಿಟಿ ಇರ್ತೈತೇನ್ರಿ, ಸೆಗ್ರಿಗೇಷನ್ ಮಷಿನ್ ಇದೆ ಅನ್ನೋ ಒಂದು ಕಡೆ. ರೈತ ಕಡೆ ಮಷಿನ್ ಇಲ್ಲ, ಅವ ಹೊಲದಲ್ಲಿ ಬೆಳೆದ್ರೆ ತೊಗೊಂಬರ್ತೀನಿ ನಾನು, 1-2-3 ಅದರಲ್ಲಿ ಮಿಕ್ಸ್ ಆಗಿ ಬರ್ತದೆ. ಅವನೇನು ಅವನೇನು ಪಾಪ ಮಾಡಿದ್ದಾನೆ ರೈತ, ಹೆಂಗೆ ಬೆಳೆದದ ಹಂಗೆ ತೊಗೊಂಬಂದಿದ್ದಾನೆ. ಅದಕ್ಕೆ ಬೆಂಬಲ ಬೆಲೆ ಅಂದಮೇಲೆ ಏನು ನೀವು ಅನೌನ್ಸ್ ಮಾಡಿದಿರಿ ಅದು ಹೆಂಗೆ ಇರಲಿ, ಅದನ್ನು ನೀವು ಬೈಬ್ಯಾಕ್ ಮಾಡ್ಕೋಬೇಕು. ಅದನ್ನು ಮಾತ್ರ ಸಾಧ್ಯ ಇದೆ, ರೈತರಿಗೆ ಲಾಭ ಆಗೋದು. ನೀವು ಅದರ ಮೇಲೆ ಸೆಗ್ರಿಗೇಷನ್ ಹಾಕಿ ನೀವು ನಾವು ತೊಗೊಳ್ತೀವಿ ಅಂತ ಅನ್ನೋದಾದರೆ ರೈತರಿಗೆ ನಾವು ಅನ್ಯಾಯ ಮಾಡುವಂಥ ವ್ಯವಸ್ಥೆ ತೋರಿ. ಸೆಂಟ್ರಲ್ ಗೌರ್ಮೆಂಟ್ದವರು ಸಾವಯವ ಗೊಬ್ಬರ ಮತ್ತು ನಾವೇನು ಪೆಸ್ಟಿಸೈಡ್ ಹಾಕ್ತೀವಲ್ಲ ಕೆಮಿಕಲ್ ಹಾಕಿ ನಾವು ಸ್ಟೋರ್ ಮಾಡ್ತೀವಿ ವೈರಸ್ನಲ್ಲಿ, ಅದನ್ನು ಅವರು ಅವಾಯ್ಡ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಏನು ಮಾಡ್ತಾ ಇದ್ದಾರೆ ಇವಾಗ ಹೆಚ್ಚಿನ ಕೋಲ್ಡ್ ಶೀತಲಗ್ರಹ ಕೋಲ್ಡ್ ಸ್ಟೋರೇಜಲ್ಲಿ ನೀವು ಸ್ಟೋರ್ ಮಾಡಿರಿ ಅನ್ನುವಂಥದ್ದು ಒಂದು ಒತ್ತು ಮಾತ್ರ ಬರ್ತಾ ಇದೆ ಇವಾಗ. ಅದನ್ನು ಡೆವಲಪ್ಮೆಂಟ್ ಆಗ್ತಾ ಇದೆ, ಅದು ಒಳ್ಳೆಯ ಡೆವಲಪ್ಮೆಂಟ್ ನಡೀತಾ ಇದೆ. ಸರಿಯಾದ ರೈತರಿಗೆ ಕೂಲಿಕಾರ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ? ಇವತ್ತು ಕೂಲಿ ನೀವು ಬಾರಪ್ಪ ಅಂದ್ರೆ ನಾವು ಕಂಡೀಷನ್ ಮಾಡ್ತೇನೆ, ಒಂದು ಎಕರೆಗೆ ನಮ್ಗೆ 2,000 ಕೊಟ್ಟರೆ ನಾವು ಬರ್ತೀನಿ. ನಾವು ಇದು ಪ್ಯಾಕೇಜ್ ಒಂದು ನೋಡ್ರಿ, ಕೂಲಿ ಮಾಡೋ ಪ್ಯಾಕೇಜ್ ಕೇಳ್ತಾನೆ, ನಾವು ಒಂದು 2,000 ಕೊಟ್ಟರೆ ಬೆಳೆಸಲಿಕ್ಕೆ ಬರೋದಿಲ್ಲ ಅಂತಾನೆ. ಯಾಕೆ ಇದು ಯಾಕೆ ಹಿಂಗಾಗ್ತಾ ಇದೆ? ಇದು ನಮ್ಮ ಶಾಸನದ ಪದ್ಧತಿ ರಾಂಗ್, ಇದು ಟ್ರ್ಯಾಕ್ ಮೇಲೆ ಇದ್ದೇವೆ ನಾವೆಲ್ಲ. ಪುಕ್ಕಟ್ಟೆ ಈಗ ನಮ್ಮ ಯಜಮಾನರೊಬ್ಬರ ಕೇಳಿದ್ದೆ ನಾನು ಮಾತಾಡೋದು, ಪುಕ್ಕಟ್ಟೆ ಕೊಡೋದ್ರಿಂದ ನೀವು ಎಲ್ಲ ಸೌಲಭ್ಯವನ್ನು ಪುಕ್ಕಟ್ಟೆ ಕೊಟ್ಟ ಮೇಲೆ ಅವ್ರು ಯಾಕೆ ದುಡಿಲಿಕ್ಕೆ ಬರ್ತಾರೆ? ಶ್ರಮ ಇಲ್ಲ, ಹಾಂ ಡಿಮಾಂಡ್ ಮಾಡ್ತಾ ಹೋಗ್ತಾರೆ. ಅಲ್ಟಿಮೇಟ್ಲಿ ನಮ್ಮಲ್ಲೇ ಮ್ಯಾನ್ ಪವರ್ ಲಾಸ್ ಆಗ್ತಾ ಇದೆ, ಅಗ್ರಿಕಲ್ಚರಲ್ ರೈತಾವಳಿನೂ ಕೊಲಾಪ್ಸ್ ಆಗ್ತಾ ಇದೆ. ಇದು ಒಂದು ಕೆಟ್ಟ ಪದ್ಧತಿ ಪುಕ್ಕಟ್ಟೆ ಕೊಡುವಂಥದ್ದು. ಪುಕ್ಕಟ್ಟೆ ಕೊಟ್ಟ ಮೇಲೆ ಹಸಿವು ಮುಕ್ತ ಅಂತಾರೆ. ಹಸಿವು ಮುಕ್ತ ಅಲ್ಲ, ನೀ ದುಡಿಬೇಡ ಅಂತ ಹಂಗೆ ಹೇಳಿದಾಗೆ ದುಡಿಬೇಡ ಮನೆಯಲ್ಲಿ ಕೂಡ್ರು. ಅವಾಗ ರೈತರಿಗೆ ಏನಾಗಬೇಕು ಹೇಳಿ? ಇಲ್ಲಿ ಕೊರತೆ ಇದೆ, ಕೆಲಸ ಮಾಡೋಕ್ಕೆ ತಯಾರಿಲ್ಲ ಜನ. ಈಗ 4 ದಿವಸ ಬರ್ತಾರೆ, 3 ದಿವಸ ತಪ್ಪಿಸ್ತಾ ಇದ್ದಾರೆ. ಯಾಕೆ ಇದೆ? ಆರಾಮ ಫ್ರೀಯಾಗಿ ಸಿಗ್ತಾ ಇದೆ, ಅವ್ರ ಮನೇಲಿ ಅವ್ರಿಗೆ ಹೆಣ್ಮಕ್ಳು ಇರ್ತಾರೆ, ಯಾಕೆ ಹೋಗ್ತೀರಿ ದುಡಿಲಿಕ್ಕೆ? ನಮ್ಮ ಆಶ್ವಾಸನೆ ಬರ್ತದೆ, ಪುಕ್ಕಟ್ಟೆ ಕರೆಂಟ್ ಇದೆ, ಪುಕ್ಕಟ್ಟೆ ಬಸ್ ಫ್ರೀ ಇದೆ, ಮತ್ತು ರೇಷನ್ ಸಿಗ್ತದೆ, ಯಾಕೆ ದುಡಿಬೇಕು ನಾವು? ಆರಾಮ ಕೊಡ್ರಿ ಮನೆಯೊಳಗೆ ಅಂತ ಅವ್ರು ಹೆಣ್ಮಕ್ಳು ಹೇಳ್ತಾ ಇದ್ದಾರೆ. ಇವಾಗ ಈ ಪರಿಸ್ಥಿತಿ ಬಂದಿದೆ ನಮ್ಮದು. ಇದು ಕೆಟ್ಟ ಪ್ರವೃತ್ತಿ, ಪುಕ್ಕಟ್ಟೆ ಕೊಡೋದು ಕೆಟ್ಟ ಪ್ರವೃತ್ತಿ. ದುಡ್ದು ತಿನ್ನೋದು ಒಂದು ಒಳ್ಳೆಯ ಸಂಪ್ರದಾಯ, ಶ್ರಮವಹಿಸಿ ದುಡಿಬೇಕು. ಶ್ರಮವಹಿಸಿ ಅದನ್ನು ಬಂದದ್ದು ಲಾಭ ಅದನ್ನು ಮೈಗೆ ಹತ್ತೈತಿ. ಅದನ್ನು ಬಿಟ್ಟು ನಾವು ಏನಾರು ಮಾಡಿ ಪುಕ್ಕಟ್ಟೆ ತಿಂದು ಮನೆಯೊಳಗೆ ಮಲ್ಕೋತೀವಿ ಅಂದರೆ ಯಾವ ಮನೆತನ ಆಗಲಿ, ಯಾವ ಸರ್ಕಾರ ಆಗಲಿ, ಯಾವ ರಾಜ್ಯ
ಆಗಲಿ ಯಾವ ಏರಿಯಾ ಆಗಲಿ ಸುಧಾರಣೆಗೆ ಆಗಲಿಕ್ಕೆ ಸಾಧ್ಯವಿಲ್ಲ. ಮುಂದಿನ ದಿನಮಾನದಲ್ಲಿ ದಿವಾಳಿ ಆಗುವಂಥದ್ದು ಇದು ಅದಕ್ಕೆ ದಾರಿ ಮಾಡಿ ಕೊಟ್ಟಿದ್ದಾರೆ. ನಾವೊಂದು ಐದು ತಮ್ಮಂದಿವ್ರು. ಎಷ್ಟು ಖರ್ಚಾಗಿತ್ತು? ಅದಕ್ಕೊಂದು 20-25 ಮೂರು ಎಕರೆ ಇಷ್ಟು ಖರ್ಚು ಮಾಡಿವ್ರು. ಲಾಭ ಐತೆ? ಏನು ಇಷ್ಟು ಆಗ್ಯಾವ್ರಿ ಮೆಣಸಿನ್ಕಾಯಿ? ಅದು ರೇಟ್ ಅದರಿಂದ ಕೊಟ್ಟರೆ ಅಲ್ಲಿ ಮಟ್ಟ ಹೆಂಗ ಹೇಳ್ಬೇಕು ರೀ ಸರ? ಒಂದು ಕೂಲಿಗೆ 300 ರೂಪಾಯಿ ಸರ. 300 ರೂಪಾಯಿ? ಹೌದು ಸರ. ಒಂದು ಆಳಿಗೆ 300 ರೂಪಾಯಿ ಹೊಳೆ, ಅದಕ್ಕೆ ಎಣ್ಣೆ ಮತ್ತದು ಎಲ್ಲ ವ್ಯವಸ್ಥೆ ಅದು ವಾದಿದ್ರಿ ರೀ. ಇಸತ್ ಮಟ್ಟಿಗೆ ಮೈ ಇಲ್ಲ, ಮೈ ಇಸಲ್ ರೀ, ಮೈ ಇಲ್ಲ ರೀ. ಅದಕ್ಕೆ ಆಮೇಲೆ ಮತ್ತೆ ನೀರು ಹಾಸಿ ಏನೋ ಪ್ರಯತ್ನ ಮಾಡ್ರಿ, ಇನ್ನೇ ಸ್ವಲ್ಪ ಪ್ರಯತ್ನ ಆಗ್ತೀವಿ ರೀ. ಈಗ ಒಳ್ಳೆ ನೀರು ಹಾಸಿ ಎಲ್ಲ ಮಾಡಿವ್ರೆಲ್ಲ ನಮ್ಮೆಲ್ಲ ಈಗ ಇಟ್ಟು ಒಂದು 50 ಚೀಲ ಮೆಣಸಿಗೆ ಐತೆ ರೀ. 50 ಚೀಲ ಮೆಣಸಿಗೆ ಐತೆ ರೀ. ಆದ್ರೂ ಆಗೋಲ್ಲ ರೀ, ರೇಟ್ ಡೌನ್ ಆಗ್ತಿರ್ ರೀ. ನಮ್ಗೆ ಕುಮಾರಸ್ವಾಮಿ ಮಾಡ್ಬೇಕು ಯಾರು? 2 ರೂಪಾಯಿ ಅಂದ್ರೆ 2 ರೂಪಾಯಿ ಮತ್ತೆ ಕುಮಾರಸ್ವಾಮಿನ 2 ರೂಪಾಯಿ ಸರ್. ನಮ್ಗೆ ಬಂದ್ರೆ ಹೊಳಿ ಮೈ ಏಕಾಗತ್ತೆ ರೀ. ನಿಮ್ಮ ಸಿದ್ದರಾಮಯ್ಯ ಬಂದ್ರೆ ಎಲ್ಲ ಬರಗಾಲ ಬರ್ತ. ನಾವು ಅದನ್ನೇ ಈಚೆ ಮಾತ್ರ ಯಾರು ಸಮುದ್ರು ನೋಡ್ರಿ ಅಂತಾನ್ರಿ. ಯಾರು ಸತ್ರಿಗ ಇದೆಲ್ಲ? ಯಾರು ಸತ್ರಿಗ? ಯಾರು ಸತ್ರಿ? ಹಾಂ ಸೋದ್ರಿ, ಯಾರು ಸತ್ರಿಗ ಬರುತ್ತೆ? ಹೊಳೆ ಅದ 2 ರೂಪಾಯಿ ಬಂದ. ಇವ ಬಂದಾಗ ಮಳಿ ಹೊಳಿ ಏಕ ಅವು ಲಾಸ್ 2 ರೂಪಾಯಿ. ನಮ್ದು ಬಾಲ್ಕೋಟ್ ಜಿಲ್ಲೆ ಇಲ್ಲ ಅಲ್ರಿ, ನಮ್ಗೆ ಒಂದು ನಮ್ದು 5 ಚೀಲ ತಂದಿದ್ರು. ಅದು 4 ಎಕರೆ ರೀ. ಲಾಭದಾಗ ಏನಿಲ್ಲ, ಲಾಸ್ಟ್ ಅದು ಮಾಡಿ ಲಾಭ ಇಲ್ಲಿ 25,000 ಮಾಡಿ ಲಾಸ್ ರೀ. 25,000 ಮಾಡಿ ಮತ್ತೆ ಅಲ್ಲಿಂದ ಇಲ್ಲಿ ಬಂದು 2 ದಿನ ವಸ್ತು ಬಿದ್ದು ಅಲ್ಲಿ ಹೋಗಿ ಏನಾಗುತ್ತೆ? ಮಾಡಿ ಬೆಳಿಲ್ಲ, ಬೆಳಿ ಹಾನಿ ಅಂತ 2,000 ಹಾಕಿದೆ. ತಿಂಗಳ ಹೆಣ್ಮಕ್ಳಿಗೆ 2,000 ಹಾಕ್ತಾರೆ. ನಮ್ಗೆ ಎಕ್ಟ್ರಿಗೆ 2,000 ಹಾಕ್ಲಿಲ್ಲ, ಒಂದು ಕೂರಿಗೆ 2,000 ಹಾಕಿದೆ. ಬಂದಿಲ್ಲ, ಬಂದ್ರೆ ಬಂದೈತಿ, ಬರ್ಲಾರಿಗಿಲ್ಲ. ನಮ್ಮ ಅಕೌಂಟಿಗೆ ರೊಕ್ಕನ ಬಂದಿಲ್ಲ ಇನ್ನ ಇವತ್ತಿಗೆ, ಆದ್ರೂ ಬಂದೇ ಇಲ್ಲ. ಅದ ಮೋದಿ 2,000 ಕಾಯಿ ಬರ್ತೀರಿ? ಮೋದಿ 2,000 ಹಾಕ್ತಾರ? ಅದು ಮೋದಿ 2,000 ಕಾಯಿ ಬರ್ತ. ನಮ್ಗೆ 4,000 ಬರ್ತೀರಿ? ಹೊಸ 4,000 ಕಾಯಿ ಬರ್ತೀವಿ ಮೋದಿ. ಅವ್ ಯಾಕಂಡು ಬಂದಿಂದ ಬಿಟ್ಟರೆ ಅಂದ್ರೆ ಇವರು ಇವ್ರು 2,000 ಕೂಡ ಹತ್ರಲ್ಲ. ಈಗ ಲೇಡೀಸ್ಗೆ 2,000 ಕೂಡ ಹತ್ರಲ್ಲ. ಇವರು 2,000 ರಾಜ್ ಸರ್ಕಲಿಂದ ಹಾಕುದು ಅಂತ ತೆಗ್ದಾರ. ಈಗ ಈಗ 2,000 ಕೊಡ್ತಾರೆ ಕರೆಂಟ್ ಬಿಲ್ಲು, 5 ಗ್ಯಾರಂಟಿ ಮಾಡಿರಲ್ಲ. ಅದಕ್ಕೆ ಅವ್ರು ಅದು ದುಡ್ಡು ಹಾಕ್ಲಿಲ್ಲ 2,000. 6,000 ಕೇಂದ್ರಲಿಂದ 6,000 ಅಷ್ಟೇ ಬರ್ತೈತಿ, ರಾಜ್ಯದಿಂದ ಬರೋಗಿಲ್ಲ.